ಪರಮ್ ಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಷಯ ಮನಸ್ಸನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಹೇಗೆ ಇದರ ಬಗ್ಗೆ ಬಾಪೂಜಿಯವರು ಏನು ಹೇಳುತ್ತಾರೆ ನೋಡೋಣ ಇಂದು ಜಗತ್ತಿನಲ್ಲಿ ಎಷ್ಟು ಜನರ ಮನಸ್ಸು ಸಂಪೂರ್ಣ ಶುದ್ಧವಾಗಿದೆ ಅಥವಾ ಪರಿಶುದ್ಧವಾಗಿದೆ ಮನಸ್ಸನ್ನು ಪರಿಶುದ್ಧವಾಗಿಟ್ಟುಕೊಳ್ಳುವುದು ಇದು ಸಾಧಾರಣವಾದ ಮಾತಲ್ಲ ಮನುಷ್ಯನ ಮನಸ್ಸಿನ ಪರಿಶುದ್ಧತೆ ಅಲ್ಲೇ ಇರಲಿ ದೇವತೆಗಳ ಮನಸ್ಸು ಕೂಡ ಸಂಪೂರ್ಣ ಪವಿತ್ರವಾಗಿಲ್ಲ ಅವರ ಮನಸ್ಸು ಸಂಪೂರ್ಣ ಪರಿಶುದ್ಧವಾಗಿದ್ದರೆ ಅವರಲ್ಲಿ ಅಶಾಂತಿ ಯುದ್ಧ ಕಲಹ ಇವು ಯಾವೂ ಇರುತ್ತಿರಲಿಲ್ಲ ಶಾಸ್ತ್ರಗಳಲ್ಲಿ ದೇವಾಸುರ ಸಂಗ್ರಾಮ ಇಂದ್ರನ ಈರ್ಷಾ ಸ್ವಭಾವ ಇದೆಲ್ಲ ನೋಡಿದಾಗ ದೇವತೆಗಳ ಮನಸ್ಸು ಕೂಡ ಶುದ್ಧವಾಗಿಲ್ಲ ಅಂತ ಗೊತ್ತಾಗುತ್ತದೆ ಅಂಥದ್ದರಲ್ಲಿ ಮನುಷ್ಯ ದೇವತೆಗಳನ್ನು ಆರಾಧಿಸುತ್ತಾನೆ ಪೂಜಿಸುತ್ತಾನೆ ಅಂದಾಗ ಮನುಷ್ಯ ಯಾರನ್ನು ಪೂಜಿಸುತ್ತಾನೋ ಅವರಲ್ಲಿ ಇರುವುದು ಇವನಿಗೂ ಅದೇ ಸಿಗುತ್ತದೆ ಮನಸ್ಸು ಪವಿತ್ರವಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಅಂದರೆ ಪವಿತ್ರ ಮನಸ್ಸನ್ನು ಹೊಂದಿರುವಂತಹವರನ್ನು ಪೂಜಿಸಬೇಕು ನಂಬಬೇಕು ಆಗ ಮನಸ್ಸು ಪವಿತ್ರವಾಗುತ್ತದೆ ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ ನನಗೆ ನಿನ್ನ ಮನಸ್ಸನ್ನು ಕೊಡು ನನಗಿನ್ನೇನೂ ಬೇಡ ಎಂದು ಕೃಷ್ಣನು ಹೇಳುತ್ತಾನೆ ಅಂದರೆ ಭಗವಂತನಿಗೆ ನಮ್ಮ ಹಣ ಆಸ್ತಿ ಯಾವುದೂ ಬೇಡ ನಮ್ಮ ಮನಸ್ಸನ್ನು ಅವನಿಗೆ ಕೊಡಬೇಕು ಅಷ್ಟೇ ಸಾಕು ಯಾಕೆಂದರೆ ಈ ಮನಸ್ಸು ಬಹಳ ಚಂಚಲ ಮನಸ್ಸು ಮರಕಟದಂತೆ ಅತ್ತ ಇತ್ತ ಅಲಿಯುತ್ತಲೇ ಇರುತ್ತದೆ ದೇಹಧಾರಿಗಳಲ್ಲಿ ಮನಸ್ಸು ರಮಿಸುತ್ತಾ ಇರುತ್ತದೆ ಅಂದರೆ ತನ್ನ ಶರೀರ ತನ್ನ ಸಂಬಂಧಿಗಳು ಬಂಧು ಮಿತ್ರರು ಅದು ಇದು ಹೀಗೆ ಎಲ್ಲೆಡೆ ಮನಸ್ಸು ಜಿಗಿಯುತ್ತಲೇ ಇರುತ್ತದೆ ಅದಕ್ಕೆ ಇರಬೇಕು ಕೃಷ್ಣನು ಹೇಳಿದ್ದು ಅಂದರೆ ಮನಸ್ಸನ್ನು ನನಗೆ ಕೊಡುವ ಸಾಕು ಎಂದು ಇದು ಒಂದು ಕಡೆ ನಿಲ್ಲುವುದೇ ಇಲ್ಲ ಹೇಗೆ ಮನಸ್ಸನ್ನು ಕೊಡಬೇಕು ಕೃಷ್ಣ ಭಕ್ತೆ ಮೀರಾ ಹೇಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಕೃಷ್ಣನಿಗೆ ಅರ್ಪಿಸಿಕೊಂಡಳು ಅಂತಹ ನಿಶ್ಚಳ ಮನಸ್ಸು ಇರಬೇಕು ಮನಸ್ಸನ್ನು ಭಗವಂತನಿಗೆ ಕೊಡುವುದು ಎಂದರೆ ಮೀರಾಳಂತೆ ಅಂದರೆ ಕೃಷ್ಣ ಭಕ್ತೆ ಮೀರಾ ತನ್ನ ಮನಸ್ಸನ್ನು ಹೇಗೆ ಕೃಷ್ಣನಲ್ಲಿ ಇಟ್ಟಿದ್ದಳು ಅದೇ ರೀತಿ ಸಂಪೂರ್ಣವಾಗಿ ಸಮರ್ಪಣ ಭಾವದಿಂದ ಭಗವಂತನಲ್ಲಿ ಶರಣಾಗಬೇಕು ಪರಮಾತ್ಮನಲ್ಲಿ ಸಂಪೂರ್ಣ ಸರೆಂಡರ್ ಆಗಿಬಿಡಬೇಕು ಅಂದರೆ ಸದಾ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಸ್ಮರಿಸದಿರುವುದು ಎಂದು ಅರ್ಥ ಅದಕ್ಕೆ ಕೃಷ್ಣನು ಹೇಳಿದ ಹೇ ಅರ್ಜುನ ನೀನು ನಿನ್ನ ದೇಹ ಮತ್ತು ದೇಹ ಸಂಬಂಧಿಗಳು ಎಲ್ಲರನ್ನು ಮರೆತು ಆತ್ಮ ಸ್ವರೂಪದಿಂದ ನೀನು ನನ್ನಲ್ಲಿ ಒಂದಾಗು ನಾನು ನಿನ್ನ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೇನೆ ಎಂದು ಕೃಷ್ಣನು ಹೇಳಿದ್ದಾನೆ ಹಾಗಾದರೆ ಮನಸ್ಸನ್ನು ಪವಿತ್ರ ಮಾಡುವುದು ಹೇಗೆ ನಾವು ಮನಸ್ಸು ಅಂದರೆ ಮನ ವಚನ ಮತ್ತು ಕರ್ಮದಿಂದ ಒಳ್ಳೆಯ ಕೆಲಸವನ್ನೇ ಮಾಡುತ್ತಾ ಬಂದಾಗ ವಿಕರ್ಮಗಳು ಕಡಿಮೆಯಾಗುತ್ತವೆ ಎಲ್ಲ ಕರ್ಮಗಳು ಪವಿತ್ರವಾಗಿ ಬಿಡುತ್ತವೆ ಕರ್ಮ ಶುದ್ಧವಾದಾಗ ಮನಸ್ಸು ಶುದ್ಧವಾಗುತ್ತದೆ ಕೆಟ್ಟ ಕರ್ಮ ಮಾಡುವ ಮನಸ್ಸು ಮೊದಲು ಕೆಟ್ಟದನ್ನು ಯೋಚಿಸಿ ಕಲ್ಪಿಸಿ ಕೆಟ್ಟದ್ದನ್ನೇ ಪ್ಲ್ಯಾನ್ ಮಾಡಿ ನಂತರ ಅದನ್ನು ಕಾರ್ಯರೂಪಕ್ಕೆ ತರುತ್ತದೆ ಅಂದರೆ ಕರ್ಮವನ್ನು ಮಾಡುತ್ತದೆ ಅದೇ ಒಳ್ಳೆಯ ಕರ್ಮ ಮಾಡುವ ಮನಸ್ಸು ಒಳ್ಳೆಯದನ್ನೇ ಯೋಚಿಸುತ್ತದೆ ಕಲ್ಪಿಸುತ್ತದೆ ಯೋಚನೆ ಶುದ್ಧವಾದಾಗ ನಾವು ಮಾಡುವ ಕರ್ಮಗಳು ಕೂಡ ಶುದ್ಧವಾಗುತ್ತವೆ ಕರ್ಮ ಶುದ್ಧವಾಗುತ್ತಾ ಮನಸ್ಸು ಶುದ್ಧವಾಗುತ್ತದೆ ಮನಸ್ಸು ಪವಿತ್ರವಾಗುತ್ತದೆ ಆತ್ಮ ಪರಂ ಆತ್ಮ ಆಗುತ್ತದೆ ಪರಂ ಅಂದರೆ ಪವಿತ್ರ ಆತ್ಮ ಪವಿತ್ರ ಪರಂ ಆತ್ಮ ಅಂದರೆ ಪರಂ ಆತ್ಮ ಪರಮಾತ್ಮವಾಗಿ ಬಿಡುತ್ತದೆ ಇದಕ್ಕೆ ನಾವು ಈ ದೇವಿ ದೇವತೆಗಳಿಂದ ಮೇಲೆ ಹೋಗಬೇಕು ಅದಕ್ಕೂ ಮೇಲೆ ಯೋಚಿಸಬೇಕು ದೇವಿ ದೇವತೆಗಳ ಮೇಲಿರುವ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು ಪರಮಾತ್ಮನನ್ನು ಸ್ಮರಿಸಿದರೆ ಆತ್ಮವು ಪರಂ ಆತ್ಮ ಪವಿತ್ರ ಆತ್ಮವಾಗುತ್ತದೆ ಇದೇ ಪರಂ ಸತ್ಯವಾಗಿದೆ ಈ ಸತ್ಯವನ್ನು ಆತ್ಮ ಮೊದಲು ತಿಳಿದುಕೊಳ್ಳಬೇಕು ಕೃಷ್ಣನು ಅಲ್ಮೈಟಿ ಪರಮಾತ್ಮನ ಅವತಾರ ಕೃಷ್ಣನನ್ನು ನೆನೆದರೂ ಕೂಡ ಪರಮಾತ್ಮ ಸಿಗುತ್ತಾನೆ ಬೇಹದಿನ ತಂದೆ ಸಿಗುತ್ತಾನೆ ಈ ಸತ್ಯವನ್ನು ಜ್ಞಾನದಿಂದ ತಿಳಿದಾಗ ಮಾತ್ರ ಮನಸ್ಸು ಭಗವಂತನಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಜ್ಞಾನವಿಲ್ಲದ ಮನಸ್ಸು ಲಗಾಮಿಲ್ಲದ ಕುದುರೆಯಂತೆ ಮೊದಲು ಜ್ಞಾನ